नमस्कार रिव्यू चानल गे स्वागत नानु सौख्या गापकर बहळष्टु दिनगळिंद कादु कूतिरुव कुदियुत्तिरुव रमेश जारकिहोळी अवरन्न कोनेगू अमित शाह अवर हत्र कर्कोंडु होगि भेटि माडिसिद्दारे इवत्तु बसवराज बोम्मायि अवरु तम्म कारल्लि कर्कोंडु होगि योगेश्वर अवरन्नु कूड कर्कोंडु होगिद्रु नीवु नोडि इर्तीर ई बेळवणिगे आदरे अमित शाह जारकिहोळिगे हेळिद्देनु कोनेगू बीजेपियल्लि तन्न मुंदिन ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಜಾರಕಿಹೊಳಿಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೆ, ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರು ಮಾತು ಕೊಟ್ಟು ಖಂಡಿತ ನಾನೆಲ್ಲ ಪ್ರಯತ್ನ ಮಾಡ್ತೀನಿ, ಹೈಕಮಾಂಡ್ ನಾಯಕರ ಮನವೊಲಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಕರೆದು ಸಮಾಧಾನ ಮಾಡಿದ್ರು. ಸೆಷನ್ ನಡೀತಾ ಇದ್ದಾಗ ಇವರಿಬ್ಬರು ಮುನಿಸ್ಕೊಂಡು ಬೆಂಗಳೂರು ವಿಮಾನ ಹತ್ತಿದ್ದು, ಕೊನೆಗೆ ಬೊಮ್ಮಾಯಿ ಅವ್ರ ಕರೆದು ಮಾತಾಡಿಸಿದ್ದು, ಅದಾಗ್ತಿದ್ದ ಹಾಗೆ ದೆಹಲಿಗೆ ಹೋದರು ರಿಸರ್ವೇಷನ್ ಸಂಪುಟ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ಕೊಂಡು ಬರೋದಕ್ಕೆ. ದೆಹಲಿಯಿಂದ ಬರುವಾಗ ಗ್ರೀನ್ ಸಿಗ್ನಲ್ ಸಿಗಲಿಲ್ಲ. ಹೇಗೋ ಅಮಿತ್ ಶಾ ಅವರೇ ಬರ್ತಿದ್ದಾರಲ್ಲ 3ನೇ ತಾರೀಕು, ಅಲ್ಲೇ ಮಾತಾಡೋಣ ಬಿಡಿ, ಸದ್ಯ ಸಂಪುಟದ ವಿಚಾರ ಬೇಡ ಅಂತ ಹೇಳಿ ಕಳಿಸಿದ್ರು. ಎಲ್ಲ ಮಾಹಿತಿ ತಗೊಂಡು ಜಾತಿವಾರು ವಲಯವಾರು ಸಚಿವರು ಯಾರ್ಯಾರು ಇದ್ದಾರೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಮಿತ್ ಶಾ ಅವರು ತಗೊಂಡಿದ್ದಾರೆ ದೆಹಲಿಗೆ ಹೋದಾಗ ಬೊಮ್ಮಾಯಿ ಅವ್ರ ಬಳಿ. ಅದಾದ ಮೇಲೆ ಸಂಪುಟ ಸರ್ಜರಿ ವಿಸ್ತರಣೆಗೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ನೀವು ನಿಮ್ಮ ಕೆಲಸ ಶುರು ಮಾಡಿ, ಇನ್ನೇನು ಕರ್ನಾಟಕ ರಾಜ್ಯ ಪ್ರವಾಸದಲ್ಲಿ ಅದೆಲ್ಲ ನಿರ್ಧಾರ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು. ಯಾವುದೇ ಕ್ಲಾರಿಟಿ ಕೊಟ್ಟಿರಲಿಲ್ಲ, ಅರ್ಥಾತ್ ಗ್ರೀನ್ ಸಿಗ್ನಲ್ ಸಿಗಲಿಲ್ಲ. ಈಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದ ತಕ್ಷಣ ಈ ಸಚಿವ ಸ್ಥಾನಾಕಾಂಕ್ಷಿಗಳಿಗೆ, ಅದರಲ್ಲೂ ಪ್ರತಿಷ್ಠೆಯಾಗಿ ತಗೊಂಡಿರುವಂಥ ಈಶ್ವರಪ್ಪ ಜಾರಕಿಹೊಳಿ, ಬಹಳ ನಿರೀಕ್ಷೆಯಲ್ಲಿರುವಂಥ ಯೋಗೇಶ್ವರ ಅವ್ರಿಗೆಲ್ಲ ಢವ ಢವ ಶುರುವಾಯಿತು. ಏನು ನಮ್ಮ ಫೈನಲ್ ರಿಸಲ್ಟ್ ಏನು ಅಂತ. ಕೊನೆಗೂ ಬೊಮ್ಮಾಯಿ ಅವರು ಇವರು ಒತ್ತಡ ತಡೆಯೋದಕ್ಕಾಗದೆ ತಮ್ಮದೇ ಕಾರಲ್ಲಿ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದ್ದು ಆಯಿತು. ಆದರೆ ಅಮಿತ್ ಶಾ ಅವರು ಜಾರಕಿಹೊಳಿ ಅವ್ರಿಗೆ ಪಕ್ಷದಲ್ಲಿ ನಿಮಗೆ ಏನೇನು ಸಿಗಬೇಕೋ ಎಲ್ಲ ಸಿಗತ್ತೆ, ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋದು ಬಿಟ್ಟರೆ ಯಾವುದೇ ಗುಡ್ ನ್ಯೂಸ್ ಕೊಟ್ಟಿಲ್ಲ. ಪಕ್ಷದಲ್ಲಿ ಬಹಳಷ್ಟು ಜನ ದುಡಿದವರಿದ್ದಾರೆ, ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇರೋರಿದ್ದಾರೆ, ಇನ್ನೇನು ಚುನಾವಣೆ ಹತ್ತಿರ ಬಂದೇ ಬಿಟ್ಟಿದೆ, ಎಷ್ಟು ತಿಂಗಳಿದೆ, ಇನ್ನು ಅರ್ಲಿ ಎಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಕಂಡುಬರ್ತಿದೆ, ಇನ್ನು ಎರಡೆರಡು ತಿಂಗಳಲ್ಲಿ ಚುನಾವಣೆ ಬಂದರೂ ಆಶ್ಚರ್ಯ ಇಲ್ಲ. ಬೇಡ, ಅವಧಿ ಮುಗಿದು ಚುನಾವಣೆ ಬಂದರೂ ಕೂಡ ಹೆಚ್ಚು ಸಮಯ ಉಳ್ಕೊಂಡಿಲ್ಲ. ಹಾಗಿರುವಾಗ ಈಗ ಸಂಪುಟ ಸರ್ಜರಿ ಮುಗಿದ ಅಧ್ಯಾಯ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ, ಅದನ್ನು ಅರ್ಥ ಮಾಡಿಸೋದಕ್ಕೆ ಬೊಮ್ಮಾಯಿ ಅವರಿಂದ ಆಗ್ತಿಲ್ಲ. ಪದೇ ಪದೇ ಇವರ ಒತ್ತಡ, ಯೋಗೇಶ್ವರ್ ಇವರೆಲ್ಲ ಯಡಿಯೂರಪ್ಪ ಒತ್ತಡದಿಂದಾಗಿ ಪ್ರಭಾವದಿಂದಾಗಿ ಹೀಗಾಗ್ತಿದೆ ಅನ್ನೋಂತ ಭಾವಿಸ್ಕೊಂಡಿರೋದು, ಮತ್ತೊಂದಿಷ್ಟು ಜನ ಬೊಮ್ಮಾಯಿ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಇವರೇ ಬೇಕು ಅಂತ ಅಡ್ಗಾಲು ಹಾಕ್ತಿದ್ದಾರೆ ಅಂತ, ಇದೆಲ್ಲ ಯಾಕೆ ಅಂತ ಇವತ್ತು ಬಹಳ ಜಾಣ ನಡೆ ಅನುಸರಿಸಿದ್ದಾರೆ ಬೊಮ್ಮಾಯಿ ಅವರು. ನೋಡ್ರಪ್ಪ, ಹೈಕಮಾಂಡೇ ಇಲ್ಲಿಗೆ ಬಂದಿದೆ, ಅವ್ರ ಮುಂದೆನೇ ಕೂರಿಸಿದ್ದೀವಿ, ಮಾತಾಡ್ಕೊಳ್ಳಿ, ಇನ್ನು ನಮ್ಮದೇನು ಅಂತ ಡೈರೆಕ್ಟ್ ಅಮಿತ್ ಶಾ ಅವರಿಂದನೇ ಈಗ ರಮೇಶ್ ಜಾರಕಿಹೊಳಿ ಅವ್ರಿಗೆ, ಯೋಗೇಶ್ವರ್ ಅಥವಾ ಇನ್ಯಾರ್ಯಾರಿಗೆ ಸಂದೇಶ ತಲುಪಿಸ್ಬೇಕು ಅವ್ರಿಗೆಲ್ರಿಗೂ ಮೆಸೇಜ್ ಪಾಸ್ ಆಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಂಪುಟ ಸರ್ಜರಿಯ ಬಗ್ಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ, ಮುಂದಿನ ದಿನಗಳಲ್ಲೆಲ್ಲ ಒಳ್ಳೆಯದಾಗತ್ತೆ, ಸಹನೆಯಿಂದ ನೀವು ಪಕ್ಷದ ಕೆಲಸ ಮಾಡ್ಕೊಂಡು ಹೋಗಿ, ಇಷ್ಟು ಬಿಟ್ಟರೆ ಇನ್ಯಾವುದೇ ಉತ್ತರ ಸಿಕ್ಕಿಲ್ಲ. ಇಷ್ಟು ದಿನ ಆಗದೆ ಇರೋದು, ಮೊನ್ನೆ ದೆಹಲಿಗೆ ಹೋದಾಗಲೂ ಕೂಡ ಅದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಕಳಿಸ್ತವರು, ಇಲ್ಲಿ ಬಂದಾಗಲೂ ಮುಂದಿನ ದಿನಗಳಲ್ಲಿ ನೋಡೋಣ ಅಂದವರು, ಇನ್ನು ಯಾವಾಗ ಮಾಡೋದಕ್ಕೆ ಸಾಧ್ಯ? ಅದರ ಅರ್ಥ ಹೈಕಮಾಂಡ್ಗೆ ಸಂಪುಟ ಸರ್ಜರಿ ಇಷ್ಟ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಯಾಕಂದರೆ ಮಾಡಬೇಕಂದ್ರೆ ಒಂದೇ ಒಂದು ನಿಮಿಷದ ಕೆಲಸ, ಎಷ್ಟೊತ್ತು ಬೇಡ, 6 ಸ್ಥಾನಗಳು ಖಾಲಿ ಇವೆ, ಹೊಸದಾಗೇನು ಸೃಷ್ಟಿ ಮಾಡಬೇಕಾ? ಖಾಲಿ ಇರೋದನ್ನು ಭರ್ತಿ ಮಾಡೋದಕ್ಕೆ ಇಷ್ಟು ಮೀನಾಮೇಷ ನಡೀತಾ ಇದೆ, ಪದೇ ಪದೇ ಪೋಸ್ಟ್ಪೋನ್ ಆಗ್ತಿದೆ ಅಂದರೆ ಅರ್ಥ ಏನು? ಇಷ್ಟ ಇಲ್ಲ ಅಂತ ಅದನ್ನು ಬೊಮ್ಮಾಯಿ ಅವರು ಅಮಿತ್ ಶಾ ಅವ್ರ ಬಾಯಿಂದಾನೇ ಹೇಳಿಸ್ಬೇಕಿತ್ತು. ಯಾಕಂದರೆ ಇವ್ರನ್ನ ಸಮಾಧಾನ ಮಾಡೋದಕ್ಕೆ, ಅರ್ಥ ಮಾಡಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಬೊಮ್ಮಾಯಿ ಅವ್ರಿಗೆ, ಎಲ್ಲರೂ ಸುತ್ತು ಹೊರತು ಕಾಡ್ತಾ ಕೂತಿದ್ರು. ಹಾಗಾಗಿ ಈಗ ಅಮಿತ್ ಶಾ ಅವರಿಂದಾನೇ ಕಡ್ಡಿ ತುಂಡು ಮಾಡಿಸಿದ್ದಾರೆ. ಸೊ ರಮೇಶ್ ಜಾರಕಿಹೊಳಿ ಅವರ ಮುಂದಿನ ಭವಿಷ್ಯ ಏನು ಬಿಜೆಪಿಯಲ್ಲಿ? ಈಗಾಗಲೇ ಒಂದ್ಸಲ ರಾಜೀನಾಮೆ ಕೊಟ್ಟು ಕೆಳಗಿಳಿದ ಮೇಲೆ ಪಕ್ಷದಲ್ಲಿ ಜಿಲ್ಲಾ ರಾಜಕಾರಣದಲ್ಲೂ ಕೂಡ ಮೂಲೆಗುಂಪು ಮಾಡುವ ಪ್ರಯತ್ನ ಅವರ ಶತ್ರುಪಾಳಿನಿಂದ ಆಗ್ತಾ ಇದೆ. ಈಗ ಸಚಿವ ಸ್ಥಾನವೂ ಇಲ್ಲ, ಎಲೆಕ್ಷನ್ಗೆ ಹೋಗಬೇಕು, ಏನು ಕತೆ? ಹಾಗಾದರೆ ತನ್ನ ಶಿಷ್ಯಂದ್ರನ್ನ ಕಾಪಾಡಿಕೊಳ್ಬೇಕು, ಅವ್ರಿಗೆ ಟಿಕೆಟ್ ತಗೋಬೇಕು, ಇವೆಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕು ಅಂದರೆ ರಿಸ್ಕ್ ತಗೊಂಡು ಮತ್ತೆ ಸೆಡ್ಡು ಹೊಡಿತಾರ, ಅಥವಾ ಸೆಡ್ಡು ಹೊಡೆಯೋದಕ್ಕಾಗದಂತೆ ಏನಾದರೂ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡಿದ್ದಾರ, ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರ? ಇಲ್ಲಾಂದರೆ ಇಷ್ಟು ದಿನಕ್ಕೇನೆ ಏನಾದರೂ ಒಂದು ಹೆಜ್ಜೆ ಇಟ್ಟಿರ್ತಿದ್ರೇನೋ. ಸಂಪುಟ ಸರ್ಜರಿ ಆದರೆ ಏನಾಗಬಹುದು ಅನ್ನೋದ್ರ ಕ್ಲಿಯರ್ ಪಿಕ್ಚರ್ ಸುವರ್ಣಸೌಧದಲ್ಲೇ ಬೊಮ್ಮಾಯಿ ಅವ್ರಿಗೆ ಸಿಕ್ಕಿತ್ತು.
ಅದನ್ನು ಚಾಚೂ ತಪ್ಪದೆ ಆ ವರದಿಯನ್ನು ಅಮಿತ್ ಶಾ ಅವರು ಮುಂದಿಟ್ಟಿದ್ದಾರೆ ಬೊಮ್ಮಾಯಿ ಅವರು. ಯಾಕಂದರೆ ಸುಮಾರು 15-20 ಜನ ಶಾಸಕರು ಹಿಂದೆ ಮಿನಿಸ್ಟರ್ ಆಗಿದ್ದವರು ಯಡಿಯೂರಪ್ಪನವ್ರ ಟೈಮಲ್ಲಿ, ಇನ್ನೂ ಒಂದು ಸಲನೂ ಮಿನಿಸ್ಟರ್ ಆಗದೆ ಆಗುವಂಥ ಭಯಕ್ಕೆ ಹೊಂದಿದ್ದವರು ಎಲ್ಲ ತಿರುಗಿ ನಿಂತು ಬಿಟ್ಟಿದ್ರು. ಅದು ಹೇಗೆ ಅವರಿಬ್ರಿಗೂ ಮಾತ್ರ ನೀವು ಕರೆದ ಸಮಾಧಾನ ಮಾಡ್ತೀರಿ, ನಾವು ನಮ್ಮ ಭಾಗದಲ್ಲಿ ಕೆಲಸ ಮಾಡ್ತಿದ್ದೀವಿ, ಮಾಡೋದಾದರೆ ಎಲ್ರಿಗೂ ಮಾಡಿ ಅವಕಾಶ ಕೊಡಿ, ಹಾಗಾದರೆ ಈಗ ಸುಮಾರು ಜನ ಆದವ್ರನ್ನೆಲ್ಲ ಚೇಂಜ್ ಮಾಡಿ ರೀಶಫಲ್ ಮಾಡಿಬಿಡಿ, ಸಂಪುಟ ಪುನರ್ರಚನೆ ಆಗಿಬಿಡಲಿ, ಅವರಿಬ್ರಿಗೋಸ್ಕರ ಹಾಗಾದರೆ ಎಲ್ಲ ಬದಲಾಗಬೇಕಾ, ಇಬ್ರಿಗೆ ಮಾತ್ರ ಯಾಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದಾದ್ರೆ ನಮಗೂ ಕೊಡಿ, ಇಲ್ಲ ಅಂದರೆ ಯಾರಿಗೂ ಬೇಡ, ಬಿಟ್ಟುಬಿಡಿ, ನಾವು ಸುಮ್ಮನಾಗ್ಬಿಡ್ತೀವಿ ಅಂತ ಬಹಳ ಖಡಕ್ ಧ್ವನಿಯಲ್ಲಿ ಸಂದೇಶ ಕೊಟ್ಟಿದ್ದಾರೆ ಬೊಮ್ಮಾಯಿ ಅವರಿಗೆ. ಸೊ ಇಲ್ಲಿ ಇವರಿಬ್ರಿಗೆ ಸ್ಥಾನಮಾನ ಕೊಟ್ಟರೆ ಇನ್ನೆಲ್ಲೆಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಅನ್ನೋದ್ರ ಕ್ಲಿಯರ್ ಪಿಕ್ಚರ್ ಅಮಿತ್ ಶಾ ಅವ್ರ ಮುಂದಿದೆ. ಈ ಟೆನ್ಷನ್ನಿಂದಾನೇ ಸುಮ್ಮನೆ ಬೇಡ ಜೇನುಗೂಡಿ ಕಲ್ಲು ಹೊಡೆಯೋದು ಅಂತ ಹೈಕಮಾಂಡ್ ಬೊಮ್ಮಾಯಿ ಅವ್ರ ಪಟ್ಟಿ ತೊಗೊಂಡು ಹೋದಾಗೆಲ್ಲ ಬ್ರೇಕ್ ಹಾಕಿ ಕಳಿಸ್ತಾ ಇದ್ದಿದ್ದು. ಈಗ ಮತ್ತೆ ಅದೇ ಆಗ್ತಾ ಇದೆ, ಮತ್ತು ಅಮಿತ್ ಶಾ ಅವ್ರ ಮೂಲಕವೇ ನೇರ ನೇರ ಹೇಳಿಸುವ ಮೂಲಕ ಇನ್ನು ನೀವು ಜಾಸ್ತಿ ಸದ್ದು ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ. ಸೊ ಈಗಿರೋ ಪ್ರಶ್ನೆ ಮುಂದೇನು, ಈಶ್ವರಪ್ಪನವ್ರನ್ನ ಸಂಘ ಹೇಗೋ ತಣ್ಣಗೆ ಮಾಡುತ್ತೆ, ಯೋಗೇಶ್ವರ ಅನಿವಾರ್ಯವಾಗಿ ತಣ್ಣಗಾಗ್ತಾರೆ, ಅವ್ರಿಗೆ ಅನುದಾನ ಅನುದಾನ ದೊಡ್ಡ ಮಟ್ಟದಲ್ಲಿ ಕೊಟ್ಟು ಸ್ವಲ್ಪ ಆಲ್ರೆಡಿ ಸಮಾಧಾನ ಮಾಡೋ ಪ್ರಯತ್ನ ಆಗಿದೆ, ಆದರೆ ಜಾರಕಿಹೊಳಿ ಅವ್ರದ್ದು ಮಾತ್ರ ಮುಂದೇನು, ಪ್ರತಿಷ್ಠೆಗೆ ಪೆಟ್ಟು ಬಿದ್ದರೆ ಸುಮ್ಮನಿರುವಂತಹ ನಾಯಕನ ಮುಂದೇನು ಮಾಡ್ತಾರೆ, ಇವೆಲ್ಲ ಈಗ ಬೆಳಗಾವಿ ರಾಜಕಾರಣದಲ್ಲಿ ಗಮನ ಸೆಳೆತಿರೋ ವಿಚಾರ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.